ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಮುರಿದ ಪರಿಣಾಮವಾಗಿ ಈಗ 40 ಗಂಟೆಗಳ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂಥದ್ದು. ಹೊಸ ಗೇಟ್ ನಿರ್ಮಾಣಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಸದ್ಯ ನಾನು ಹೊಸಪೇಟೆಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಏನು ಹೊಸ ತುಂಗಭದ್ರಾಗೆ ಹೊಸ ಏನು ಗೇಟನ್ನು ನಿರ್ಮಾಣ ಮಾಡ್ತಾರೆ ಆ ಒಂದು ಸ್ಥಳದಲ್ಲಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲೇ ನೋಡ್ತಾ ಇರ್ಬೋದು, ಇದೇ ಒಂದು ಸ್ಥಳದಲ್ಲಿ ಅಂದರೆ ತುಂಗಭದ್ರಾ ನದಿಗೆ ಅಂದರೆ ಇದನ್ನು ಜಲಾಶಯಕ್ಕೆ 19ನೇ ಗೇಟ್ ಏನು ಮುರಿದು ಹೋಗಿದೆಯಲ್ಲ ಆ ಒಂದು ಗೇಟ್ಗೆ ಈಗ ಮತ್ತೊಂದು ಏನು ಹೊಸ ಗೇಟನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ಇಲ್ಲಿನ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಖುದ್ದಾಗಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರ ನೇತೃತ್ವದಲ್ಲಿ ಈ ಒಂದು ಹೊಸ ಗೇಟ್ ನಿರ್ಮಾಣ ಮಾಡುವಂಥ ಒಂದು ಕಾರ್ಯ ಬರದಿಂದ ಸಾಗಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಕನಿಷ್ಠ ಒಂದು 2-3 ದಿನಗಳಲ್ಲಾದರೂ ಕೂಡ ಹೊಸ ಗೇಟ್ ನಿರ್ಮಾಣ ಆದರೆ ಅದನ್ನು ತಜ್ಞರ ತಂಡ ಒಂದು ಅಂತಿಮವಾದಂಥ ಒಂದು ಪರೀಕ್ಷೆ ಮಾಡುತ್ತೆ. ಆ ಒಂದು ಪರೀಕ್ಷೆ ಆದ ನಂತರದಲ್ಲಿ ಅದನ್ನು ಇಲ್ಲಿಂದ ನೇರವಾಗಿ ತೆಗೆದುಕೊಂಡು ತುಂಗಭದ್ರಾ ಜಲಾಶಯಕ್ಕೆ ಹೋಗಿ ಅಲ್ಲಿ ತಂತ್ರಜ್ಞರ ಮೂಲಕ ಈ ಒಂದು ಗೇಟನ್ನು ಕೂರಿಸುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ 10ಕ್ಕೂ ಹೆಚ್ಚು ಏನು ಸಿಬ್ಬಂದಿಗಳು ಈಗಾಗಲೇ ಈ ಒಂದು ಗೇಟನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಕಬ್ಬಿಣದ ವಸ್ತುಗಳನ್ನು ತೆಗೆದುಕೊಂಡು ಈಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಒಂದು ಗೇಟನ್ನು ನಿರ್ಮಾಣ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳುತ್ತಿರುವಂಥದ್ದು. ಇನ್ನೊಂದು ಕಡೆ ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ಆ ಗೇಟ್ಗೆ ಬೇಕಾದಂಥ ಒಂದು ಅಳತೆಯಲ್ಲಿ ಈಗಾಗಲೇ ಕಬ್ಬಿನ ಕತ್ತರಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ಇನ್ನೇನು ಕೆಲವು 3-4 ದಿನಗಳಲ್ಲಿ ಈ ಒಂದು ಗೇಟ್ ರೆಡಿ ಆಗುತ್ತೆ, ಇದನ್ನು ತೆಗೆದುಕೊಂಡು ಹೋಗಿ ಒಂದು ತುಂಗಭದ್ರಾ ಜಲಾಶಯಕ್ಕೆ ಜೋಡಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಯಾಕೆಂದರೆ ಸೆಪ್ಟೆಂಬರ್ ನಂತರದಲ್ಲಿ ಮಳೆ ಅಭಾವ ಆಗುತ್ತೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಡೆತಡೆ ಆಗಬಾರ್ದು, ರೈತರಿಗೆ ಅನಾನುಕೂಲ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಏನು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರ ನೇತೃತ್ವದಲ್ಲಿ ಈಗ ಹೊಸ ಗೇಟ್ ನಿರ್ಮಾಣದ ಕಾರ್ಯ ಹೊಸಪೇಟೆಯಲ್ಲಿ ಬರದಿಂದ ಸಾಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಲ್, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.